ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಮೀನಾಕ್ಷಿ ಭರತ್. ನಾನು ಕಳೆದ 35 ವರ್ಷದಿಂದ ಬಂಜೆತನಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ. ಅದು ಬಿಟ್ಟು ನಾನು ಇವಾಗ 10 ವರ್ಷದಿಂದ ಮುಟ್ಟಿನ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದೀನಿ. ಯಾತಕ್ಕಂದರೆ ಹೆಂಗಸರದ್ದು ಡಾಕ್ಟರ್ ಆಗಿ ನನಗೆ ಈ ಪ್ರಚಾರ ಯಾತಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ನಿಮಗೆ ಎಲ್ಲರಿಗೂ ಸುಖವಾಗಿ ಮುಟ್ಟಾಗಬೇಕು ಅಂತ ಈ ಪ್ರಚಾರ ಮಾಡ್ತಾ ಇದ್ದೀನಿ. ಇದರಿಂದ ನನಗೆ ಒಂದೇ ಉದ್ದೇಶ, ನಿಮಗೆ ಸುಖವಾಗಿ ಪೀರಿಯಡ್ ಸಿಕ್ಕಿದರೆ ನನಗೆ ತುಂಬ ಖುಷಿಯಾಗುತ್ತೆ. ಪ್ಯಾಡ್ ಬಿಟ್ಟು, ಡಿಸ್ಪೋಸಬಲ್ ಸ್ಯಾನಿಟ್ರಿ ಪ್ಯಾಡ್ ಬಿಟ್ಟು ನಾವು ಹೆಣ್ಮಕ್ಕಳಿಗೆ 10 ವರ್ಷದಿಂದ ಋತುವಾಗಿರೋದ್ರಿಂದ 18-20 ವರ್ಷದ ತನಕ ಕ್ಲಾತ್ ಪ್ಯಾಡ್ಸು, ಬಟ್ಟೆ ಪ್ಯಾಡ್ಸ್ ಹಾಕ್ಕೊಳ್ಳೋಕ್ಕೆ ಹೇಳ್ತಾ ಇದ್ದೀವಿ. ಅದನ್ನು ಬಿಟ್ಟು 20 ವಯಸ್ಸಾದ ಮತ್ತೆ ಮೆನ್ಸ್ಟ್ರಲ್ ಕಪ್ ಹಾಕ್ಕೊಳ್ಳೋಕ್ಕೆ ಅದ್ರದ್ದು ಮಾಹಿತಿ ಕೊಡ್ತಾ ಇದ್ದೀವಿ. ಹೆಣ್ಮಕ್ಕಳಿಗೆ ಋತುವಾಗಿದ್ದ ಸಮಯದಿಂದ 18 ವಯಸ್ಸು ತನಕ ಬಟ್ಟೆ ಪ್ಯಾಡ್ ಹಾಕ್ಕೊಳ್ಳೋಕ್ಕೆ ನಾವು ಹೇಳ್ತಾ ಇದ್ದೀವಿ. ಯಾತಕ್ಕಂದರೆ ಬಟ್ಟೆ ಪ್ಯಾಡ್ ಹಾಕ್ಕೊಂಡ್ರೆ ಆ ಹೆಣ್ಮಕ್ಕಳಿಗೆ ಯಾವಾಗಲೂ ಪ್ಯಾಡ್ ಇರುತ್ತೆ, ಪ್ಯಾಡ್ ಇಲ್ಲದೆ ಇರೋ ಸ್ಥಿತಿ ಇರೋದಿಲ್ಲ. ಇದನ್ನು ಒಗೆದು ಬಿಸಿಲಿನಲ್ಲಿ ಒಣಗಿಸಿ ಯೂಸ್ ಮಾಡಿದರೆ ತುಂಬಾ ಆರಾಮಾಗಿದೆ. ಆ್ಯಂಡ್ ಸ್ವಲ್ಪ ಜಾಸ್ತಿ ಬ್ಲೀಡಿಂಗ್ ಆದ್ರೇನು 5 ಪ್ಯಾಡ್ ಈ ಥರದ್ದು ಇರುತ್ತೆ, ಹಾಕ್ಕೊಂಡ್ರೆ ಒಂದು ಪ್ಯಾಡು ಬಟ್ಟೆ ಪ್ಯಾಡು ಇದಕ್ಕೆ ಸಮಾನ. ಸೊ ಈ ಪ್ಯಾಡ್ ಹಿಂದೆ ಒಂದು ಜಾಕೆಟ್ ಇದೆ, ಆ ಜಾಕೆಟ್ ನಮ್ಮ ಪ್ಯಾಂಟಿಗೆ ಸರಿಗೆ ಹಿಡಿಸುತ್ತೆ, ಅಲ್ಲಾಡೋದಿಲ್ಲ, ಮೇಲೆ ಕೆಳಗೆ ಹೋಗೋದಿಲ್ಲ. ಆ್ಯಂಡ್ ಈ ಜಾಕೆಟಿಂದ ತುಂಬ ಒಳ್ಳೆಯ ವಿಷಯ ಏನು ಅಂದರೆ, ನಾವು ಹಾಕ್ಕೊಂಡಿರೋ ಬಟ್ಟೆ ಲೀಕ್ ಆಗೋದಿಲ್ಲ, ಅದರ ಮೇಲೆ ಸ್ಟೇನ್ ಆಗೋದಿಲ್ಲ. ಇದು ಪ್ಯಾಡ್ ಲೀಕ್ ಆಗೋದಿಲ್ಲ, ಅದು ಸ್ಟೇನ್ ಆಗೋದಿಲ್ಲ. ಸೊ ಇದನ್ನು ನಾವು ಹೆಣ್ಮಕ್ಕಳಿಗೆ, ಸ್ಕೂಲ್ ಹೋಗೋ ಮಕ್ಕಳಿಗೆ ಕೊಟ್ಟರೆ ಒಂದು ಪ್ಯಾಕೆಟ್ನಲ್ಲಿ 5 ಪ್ಯಾಡ್ ಇರುತ್ತೆ. 5 ಪ್ಯಾಡ್ ಇರೋ ಪ್ಯಾಕೆಟ್ 3-3.5 ವರ್ಷ ಬರುತ್ತೆ. ಆ 3.5 ವರ್ಷದಲ್ಲಿ ನಾವು ಡಿಸ್ಪೋಸಬಲ್ ಸ್ಯಾನಿಟ್ರಿ ಪ್ಯಾಡ್ ಕೊಂಡ್ಕೊಂಡ್ರೆ ಅಂದಾಜ 1 ವರ್ಷಕ್ಕೆ 1,000 ರೂಪಾಯಿ ನಾವು ಖರ್ಚು ಮಾಡ್ತೀವಿ. ಇದನ್ನು ಬಿಸಾಕಬೇಕಾಗತ್ತೆ, ಆ ಬಿಸಾಕೋದ್ರಲ್ಲಿ ತುಂಬಾ ತ್ರಾಸಾಗತ್ತೆ. ಇದನ್ನು ನಾವು ಕರೆಕ್ಟಾಗಿ ಹಾಕ್ಕೊಂಡ್ರೆ ನಮಗೆ ಏನೂ ತೊಂದರೆ ಇರೋಲ್ಲ, ಹೆಣ್ಮಕ್ಕಳಿಗೆ ಇನ್ಫೆಕ್ಷನ್ ಆಗೋದಿಲ್ಲ, ನವೆ ಕೆರೆತ ಬರೋಲ್ಲ, ನಮ್ಮ ತೊಡೆಯಲ್ಲಿ ರ್ಯಾಶ್ ಬರೋದಿಲ್ಲ. ಅದೆಲ್ಲ ವಿಷಯದಲ್ಲಿ ಚೆನ್ನಾಗಿದೆ. ನಾವು ಇದನ್ನು ಹೆಣ್ಮಕ್ಕಳಿಗೆ ಹೇಳ್ಕೊಡ್ಬೇಕು. ಒಂದು ವಿಷಯ ಏನು ಅಂದರೆ, ಇದನ್ನ ಹೇಗೆ ತೊಳೆಯೋದು ಅಂದರೆ, ಇವಾಗ ಇದನ್ನ ಸ್ಟೇನ್ ಆಗಿದೆ ಅಂತ ಅಂದ್ಕೊಳ್ಳಿ, ನೀವು ಮುಟ್ಟಾಗ್ತಾ ಇದೆ, ಮುಟ್ಟು ಹಾಕ್ಕೊಂಡಿದ್ದೀರಾ, ಇದು ಸ್ಟೇನ್ ಆಗಿದೆ ಅಂದರೆ, ಒಂದು ಚಿಕ್ಕ ಮಗ್ನಲ್ಲಿ ಇಷ್ಟು ನೀರಿಟ್ಕೊಂಡು ಇದನ್ನ ಸೋಕ್ ಮಾಡಿ. ಒಂದು 15 ನಿಮಿಷ ನೀವು ಇದನ್ನ ಸೋಕ್ ಮಾಡಿದರೆ, ಇದನ್ನ ನೆನೆಸಿದರೆ, ಆಮೇಲೆ ತೆಗೆದುಬಿಟ್ಟು ಇದನ್ನ ಹಿಂಡಿ ಒಗೆದು ಬಿಸಿಲಿನಲ್ಲಿ ಹಾಕಿಬಿಟ್ರೆ ಕ್ಲೀನ್ ಆಗಿಬಿಡುತ್ತೆ. ನಿಮಗೆ ಏನು ಬಿಸಿಲಿ ನಮಗೆ ಬೇಕಾದಷ್ಟು ಸಿಕ್ಕುತ್ತೆ ಈ ರಾಜ್ಯದಲ್ಲಿ, ಬಿಸಿಲದ ಏನು ಕಮ್ಮಿ ಇಲ್ಲ. ಇದನ್ನು ನಾವು ಮಾಡಿಕೊಂಡ್ರೆ ತುಂಬಾ ಆರಾಮು. ಸೊ ಇದು ಹೆಣ್ಮಕ್ಕಳಿಗೆ, ಸ್ಕೂಲ್ ಹೋಗೋ ಮಕ್ಕಳಿಗೆ ನಾವು ಕೊಟ್ಟರೆ ದುಡ್ಡು ಉಳಿಯುತ್ತೆ. ಒಂದು 300-400 ರೂಪಾಯಿಗೆ ಒಂದು ಸೆಟ್ ಸಿಕ್ಕುತ್ತೆ, ಅದು 3.5 ವರ್ಷ ಬರುತ್ತೆ. ಸೊ ಡಿಸ್ಪೋಸಬಲ್ ಪ್ಯಾಡ್ಸ್ ಕೊಡೋ ಬದಲೆ ಎಲ್ಲರೂ, ಯಾರ್ಯಾರು ಡೋನರ್ಸ್ ಇದ್ದಾರೋ, ಯಾರ್ಯಾರು ಸರ್ಕಾರ ಇದ್ದಾರೋ, ಅವ್ರು ಈ ಥರ ಪ್ಯಾಡು ಸ್ಕೂಲ್ ಮಕ್ಕಳಿಗೆ ಕೊಟ್ಟರೆ ಅವ್ರಿಗೆ ಪೀರಿಯಡ್ ಟೈಮ್ನಲ್ಲಿ ತೊಂದರೆ ಇರೋದಿಲ್ಲ, ತ್ರಾಸಾಗೋದಿಲ್ಲ, ಆಮೇಲೆ ಆರಾಮಾಗಿ ಯೂಸ್ ಮಾಡ್ಬೋದು. ಡಿಸ್ಪೋಸಬಲ್ ಪ್ಯಾಡ್ಸು ಪದೇ ಪದೇ ಕೊಂಡ್ಕೋಬೇಕು. ಒಂದು ತಿಂಗಳಿಗೆ ಒಂದು ಪ್ಯಾಕೆಟ್ ಇಲ್ಲ 2 ಪ್ಯಾಕೆಟ್ ಕೊಂಡ್ಕೋಬೇಕು. ಆಮೇಲೆ ಇದನ್ನು ಒಂದೇ ಸತಿ ಉಪಯೋಗಿಸ್ಬಿಟ್ಟು ನಾವು ಬಿಸಾಕಬೇಕಾಗತ್ತೆ. ಇದು ಪದೇ ಪದೇ 3.5 ವರ್ಷ ಉಪಯೋಗಿಸ್ಬೋದು. ಧನ್ಯವಾದಗಳು. ಇದು ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ನೀವು ಇದನ್ನು ಉಪಯೋಗಿಸ್ತೀರಾ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ.